ಕರ್ನಾಟಕದಲ್ಲಿ ಸಿಬಿಐ ಡೈರೆಕ್ಟ್ ಎಂಟ್ರಿಗೆ ರಾಜ್ಯ ಸರ್ಕಾರ ಬ್ರೇಕ್ ಹಾಕಲು ಮುಂದಾಗಿದೆ ಈ ಬಗ್ಗೆ ಕ್ಯಾಬಿನೆಟ್ನಲ್ಲಿ ನಿರ್ಧಾರವನ್ನು ಮಾಡಿದ್ದು ಸಿಬಿಐಗೆ ಇದ್ದಂತಹ ಮುಕ್ತ ತನಿಖೆಯ ಅವಕಾಶವನ್ನು ಹಿಂಪಡೆಯೋದಕ್ಕೆ ನಿರ್ಧರಿಸಲಾಗಿದೆ ಈ ಮೂಲಕ ರಾಜ್ಯ ಸರ್ಕಾರದ ಅನುಮತಿ ಇಲ್ಲದೆ ಸಿಬಿಐ ನೇರ ತನಿಖೆಗೆ ಅವಕಾಶ ಇರೋದಿಲ್ಲ ಹಾಗಿದ್ರೆ ಕ್ಯಾಬಿನೆಟ್ನಲ್ಲಿ ತೆಗೆದುಕೊಂಡಂತಹ ನಿರ್ಣಯದ ಸಮಗ್ರ ವರದಿಯನ್ನು ನೋಡಿಕೊಂಡು ಹಗಣದಲ್ಲಿ ಸಿಬಿಐ ಎಂಟ್ರಿ ಭೀತಿ ಸಿದ್ದರಾಮಯ್ಯ ಸರ್ಕಾರದಿಂದ ರಕ್ಷಣಾತ್ಮಕ ನೀತಿ ಸಿಬಿಐ ಮುಕ್ತ ತನಿಖಾ ಸ್ವಾತಂತ್ರ್ಯಕ್ಕೆ ಅಂಕುಶ ಕರ್ನಾಟಕದಲ್ಲಿ ಸಿಬಿಐಗಿಲ್ಲ ನೇರ ಪ್ರವೇಶ ಕರ್ನಾಟಕದಲ್ಲಿ ನಡೆದ ಯಾವುದೇ ಅಪರಾಧ ಪ್ರಕರಣದಲ್ಲಿ ಮುಕ್ತ ತನಿಖೆ ನಡೆಸುವ ಸ್ವಾತಂತ್ರ್ಯ ಸಿಬಿಐಗೆ ಇತ್ತು ಪ್ರಕರಣಗಳ ಗಂಭೀರತೆ ಆಧಾರದ ಮೇಲೆ ಯಾರ ಅನುಮತಿಯೂ ಇಲ್ಲದೆ ಸಿಬಿಐ ತನಿಖೆಗೆ ಇಳಿಯಬಹುದಿತ್ತು ಆದ್ರೀಗ ಸಿಬಿಐಗಿದ್ದ ಮುಕ್ತ ಸ್ವಾತಂತ್ರ್ಯಕ್ಕೆ ಬ್ರೇಕ್ ಹಾಕಲು ರಾಜ್ಯ ಸರ್ಕಾರ ಮುಂದಾಗಿದೆ ಮುಕ್ತ ಅಧಿಕಾರ ಕಲ್ಪಿಸಿದ್ದ ಅಧಿಸೂಚನೆಯನ್ನ ಹಿಂಪಡೆಯಲು ಸಂಪುಟ ಸಭೆ ನಿರ್ಧರಿಸಿದೆ ಸಿಬಿಐದವರು ಅಥವಾ ಕೇಂದ್ರ ಸರ್ಕಾರದವರು ಅವರ ಇನ್ಸ್ಟ್ರೂಮೆಂಟಾಲಿಟಿಯನ್ನು ಏನು ಬಳಕೆ ಮಾಡ್ತಾರೆ ಆ ಬಳಕೆ ಸಂದರ್ಭದಲ್ಲಿ ಜುಡಿಷಿಯಸ್ ಆಗಿ ಬಳಕೆ ಮಾಡ್ತಾ ಇಲ್ಲ ಅನ್ನುವಂಥದ್ದು ಸ್ಪಷ್ಟ ಆಗಿದೆ ಆದ್ದರಿಂದ ನಾವು ಕೇಸ್ ಬೈ ಕೇಸ್ ನಾವು ಪರಿಶೀಲನೆ ಮಾಡಿ ಸಾರಾಸಗಟವಾಗಿ ಅನ್ನುವಂಥದ್ದು ಏನಿತ್ತು ಅದನ್ನ ಹಿಂಪಡೆದಿದ್ದೇವೆ ಸಿ ಸಿ ಎಂ ಮೇಲೆ ಲೋಕಾಯುಕ್ತ ಎನ್ಕ್ವೈರಿ ಮಾಡೋದಕ್ಕೆ ಕೋರ್ಟ್ನವರು ಆದೇಶ ಮಾಡಿದ್ದಾರಲ್ಲ ಹಂಗಾಗಿ ಈ ಸಂದರ್ಭದಲ್ಲಿ ಅದರದ್ದು ಪ್ರಶ್ನೆ ಇಲ್ಲ ಸಿಎಂ ವಿರುದ್ಧ ತನಿಖೆಗೆ ನ್ಯಾಯಾಲಯ ಆದೇಶಿಸಿರುವ ಈ ಹೊತ್ತಲ್ಲೇ ಸಿಬಿಐಗೆ ಅಂಕುಶ ಹಾಕುವ ಸರ್ಕಾರದ ನಿರ್ಧಾರ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ ಮೇಲ್ನೋಟಕ್ಕೆ ಮೂಡ ಹಗರಣದ ವ್ಯಾಪ್ತಿ ಊಹೆಗೂ ಮೀರಿದ್ದು ನೂರಾರು ಕೋಟಿ ಮೌಲ್ಯದ ಸೈಟ್ಗಳು ಅಕ್ರಮ ಹಂಚಿಕೆಯಾಗಿವೆ ಎಂಬ ಗಂಭೀರ ಆರೋಪ ಇದೆ ಈ ಹೊತ್ತಲ್ಲೇ ಒಟ್ಟಾರೆ ಹಗರಣವನ್ನ ಗಮನದಲ್ಲಿಟ್ಟುಕೊಂಡು ಸಿಬಿಐ ತನಿಖೆ ಕೈಗೆತ್ತಿಕೊಳ್ಳಬಹುದು ಎಂಬ ವಾದವೂ ಇದೆ ಇದೇ ಕಾರಣಕ್ಕೆ ಸರ್ಕಾರ ರಾಜಕೀಯ ದಾಳ ಉರುಳಿಸಿದಂತಿದೆ ರಾಜ್ಯದಲ್ಲಿ ಮುಕ್ತ ಅಧಿಕಾರವನ್ನ ಮೋಟಕುಗೊಳಿಸಿದೆ ಇದರಿಂದ ಪ್ರತಿಪಕ್ಷಗಳ ಕೈಗೆ ಮತ್ತೊಂದು ಅಸ್ತ್ರ ಸಿಕ್ಕಂತಾಗಿದೆ ಕ್ಯಾಬಿನೆಟ್ ನೇರವಾಗಿ ತೆಗೆದುಕೊಳ್ಳಿಕ್ಕೆ ಬರಲಾರದಂತೆ ತೆಗೆದುಕೊಂಡಿದ್ದಾರೆ ನಾನ್ ಹೇಳೋದು ಮೊದಲು ನೀವು ರಾಜೀನಾಮೆ ಕೊಟ್ರಿ ಲೋಕಾಯುಕ್ತ ಮಾಡ್ಬೇಕಂದ್ರೆ ನೀವು ರಾಜೀನಾಮೆ ಕೊಟ್ರಿ ಲೋಕಾಯುಕ್ತ ಎಡಿಜಿಯನ್ನ ಈಗ ಇತ್ತೀಚೆಗೆ ಸಿದ್ದರಾಮಯ್ಯ ಅವರು ಪೋಸ್ಟ್ ಮಾಡಿದ್ದಾರೆ ಅವರಿಗೆ ಗೊತ್ತಾಗ ಪೋಸ್ಟ್ ಮಾಡಿದ್ದಾರೆ ತಮಗೆ ಬೇಕಾದವ್ರನ್ನ ಅಂತ ನನಗಿರುವಂತ ಮಾಹಿತಿ ಆದ್ದರಿಂದ ಇದು ತಮ್ಮನ್ನ ತಾವು ರಕ್ಷಿಸಿಕೊಳ್ಳಲಿಕ್ಕೆ ಭ್ರಷ್ಟಾಚಾರದಿಂದ ಒಂದು ದೊಡ್ಡ ಪ್ಲಾನ್ ಇದೆ ಈ ಹಿಂದೆ ಸುಮೋಟೋ ಕೇಸ್ ದಾಖಲಿಸಿಕೊಂಡು ಸಿಬಿಐ ತನಿಖೆಗೆ ಮುಂದಾಗ್ತಿತ್ತು ಆದರೆ ಇನ್ಮುಂದೆ ಸರ್ಕಾರ ಅಥವಾ ನ್ಯಾಯಾಲಯ ಅನುಮತಿ ಇಲ್ಲದೆ ನೇರವಾಗಿ ತನಿಖೆಗೆ ಇಳಿಯುವಂತಿಲ್ಲ ಈಗಾಗಲೇ ಹಲವು ರಾಜ್ಯಗಳು ಈ ನಿರ್ಣಯ ಅಂಗೀಕರಿಸಿವೆ ಇವುಗಳ ಸಾಲಿಗೆ ಕರ್ನಾಟಕ ಕೂಡ ಸೇರಿದೆ ಬೀಸೋ ದೊಣ್ಣೆಯಿಂದ ಪಾರಾಗಲು ಸಿದ್ದರಾಮಯ್ಯ ಸರ್ಕಾರ ಸಿಬಿಐಗೆ ಮೂಗುದಾರ ಹಾಕ್ತಾ ಎಂಬ ಶಂಕೆ ವ್ಯಕ್ತವಾಗ್ತಿದೆ ನ್ಯೂಸ್ ಡೆಸ್ಕ್ ಪಬ್ಲಿಕ್ ಟಿವಿ